ಕೋಲಾರ ಜಿಲ್ಲೆಯಲ್ಲಿ ಬಹಳ ಹಿಂದುಳಿದಂತಹ ರಾಜ್ಯದಲ್ಲಾಗ್ಬೋದು ರಾಷ್ಟ್ರ ಮಟ್ಟದಲ್ಲಾಗ್ಬೋದು ಬಹಳ ಹಿಂದುಳಿದಂತಹ ಸಮಾಜ ಮಡಿವಾಳ. ನಾವು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. 1986ರಿಂದ ಸಂಘದಲ್ಲಿ ಸದಸ್ಯರಾಗಿ ರಾಜ್ಯ ಸಂಘದಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತಾನೆ ಇದ್ದೀವಿ. ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ 17 ರಾಜ್ಯಗಳಲ್ಲಿ ಎಸ್ ಸಿ ಪಟ್ಟಿಗೆ ಈ ಸಮುದಾಯನ ಸೇರಿಸಿದ್ದಾರೆ, ಮಡಿವಾಳರ ಸಮುದಾಯನ. ಇನ್ನು ಮಿಕ್ಕಿದ್ದೆಲ್ಲ ನಾವು ಇನ್ನು ಮಿಕ್ಕಿದ ರಾಜ್ಯಗಳು ನಮ್ಮ ಭಾರತ ದೇಶದಲ್ಲಿ ಹಿಂದುಳಿದವರ ಗುಂಪಿನಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಹಿಂದುಳಿದ ಜಾತಿಗಳ ಏನು ಪಟ್ಟಿಯಲ್ಲಿ ಇದ್ದೀವಿ ನಾವು? ಕೆಲವು ಸಮಾಜಗಳಿಗೆ ಮಾತ್ರನೇ ನ್ಯಾಯ ಸಿಗ್ತಾ ಇದೆ. ಭಾಳ ಅತಿ ಹಿಂದುಳಿದಂತಹ ಜಾತಿಗಳು ಒಂದು 2-3 ನಾವಿರ್ಬೋದು, ಮಡಿವಾಳರಿರ್ಬೋದು, ಅಕ್ಸಾಲಿಗರಿರ್ಬೋದು, ಕೆಲವು ಸಮಾಜಗಳಿಗೆ ಅಲ್ಲಿ ಕುಂಬಾರಿರ್ಬೋದು, ಅವರಿಗೆಲ್ಲ ನ್ಯಾಯ ಸಿಗ್ತಾ ಇಲ್ಲ. ನಮ್ಮನ್ನು ನಾವು ಇದೇ ಥರ ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯ ಮಟ್ಟದಲ್ಲಾಗಲಿ, ತಾಲೂಕು ಮಟ್ಟದಲ್ಲಾಗಲಿ, ಜಿಲ್ಲಾ ಮಟ್ಟಗಳಲ್ಲಿ ಮಾಡ್ತಾ ಇದ್ದೀವಿ. ಹೊಸದಾಗಿ ಕೋಲಾರ ಜಿಲ್ಲೆಯವರು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳನ್ನ ಮತ್ತು ಎಲ್ಲ ಕಾರ್ಯದರ್ಶಿಗಳನ್ನ ರಾಜ್ಯದ ಅಧ್ಯಕ್ಷರಾದ ಸಿ ನಂಜಪ್ಪನವರು ಅಧ್ಯಕ್ಷತೆಯಲ್ಲಿ, ನಮ್ಮ ಉಪಾಧ್ಯಕ್ಷರಾದ ರಾಜಣ್ಣವರು ಮತ್ತು ಮಂಜುನಾಥ್ ಅವರು, ಖಜಾಂಚಿಯಾದ ಮಂಜುನಾಥ್ ಅವರು ಮತ್ತು ಇನ್ನೊಬ್ಬ ನರಸಿಂಹಮೂರ್ತಿಯವರು, ಸೋಮಣ್ಣವರು, ಸೋಮಶೇಖರವರು ಕಾರ್ಯಾಧ್ಯಕ್ಷರಾದ ಕೋಲಾರ ಜಿಲ್ಲೆಯವರು ಅಂದರೆ ಕೋಲಾರ ವಿಭಾಗಕ್ಕೆ ಕಾರ್ಯಾಧ್ಯಕ್ಷರಾದ ಸೋಮಶೇಖರವರು, ಇವರೆಲ್ಲ ಸೇರಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳೆಲ್ಲ ಸೇರಿ ಬೆಂಗಳೂರಿನಲ್ಲಿ ನಿನ್ನೆ ಸೋಮವಾರ ದಿವಸ ನಿನ್ನೆ 11:00 ಅಲ್ಲಿ ಸಭೆ ಕರೆದಿದ್ದರು. ರಾಜ್ಯ ಸಂಘದಿಂದ ನಮ್ಮನ್ನೆಲ್ಲ ಸೇರಿಸಿ ಕರೆದಿದ್ದರು. ಎಲ್ಲರೂ ಹೋಗಿ ಅಲ್ಲಿ ಎಲ್ಲರನ್ನ ಒಮ್ಮತದ ಒಂದು ತೀರ್ಮಾನ ಮಾಡಿ ನಮ್ಮನ್ನು ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ಈ ನಮ್ಮ ಮುಖಂಡರೆಲ್ಲ ಕೂಡ ನಿನ್ನೆಲ್ಲ ಬೆಂಗಳೂರಿಗೆ ಬಂದಿದ್ದರು. ಇವತ್ತು ನಮ್ಮ ಮುಂದಿನ ಉದ್ದೇಶಗಳೇನು ಅಂದರೆ, ನಮ್ಮ ಸಮಾಜಕ್ಕೆ ಶೈಕ್ಷಣಿಕವಾಗಿ ಭಾಳ ಹಿಂದೆ ಉಳಿದಿದ್ದಾರೆ, ರಾಜಕೀಯವಾಗಿ ಹಿಂದೆ ಉಳಿದಿದ್ದಾರೆ, ಆರ್ಥಿಕವಾಗಿ ಹಿಂದೆ ಉಳಿದಿದ್ದಾರೆ, ಎಲ್ಲ ವಂಚಿತರಾಗಿದ್ದೀವಿ. ನಮಗೆ ನ್ಯಾಯ ಸಿಗೋದಕ್ಕೆ ಎಲ್ಲ ತಾಲೂಕಿರ್ಬೋದು, ಜಿಲ್ಲೆ ಆಗ್ಬೋದು, ರಾಜ್ಯ ಮಟ್ಟದಲ್ಲಾಗ್ಬೋದು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಕೂಡ ಬೃಹತ್ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಮಯದಲ್ಲಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ.